ನಾವಿಬ್ಬರು ಜೀವನ ಪೂರ್ತಿ ಜೊತೆಯಾಗಿ ಬರಲು ಅನುಮತಿ ಬರುವುದಿಲ್ಲವೇ ಸಮಾಜ? ಖಂಡಿತವಾಗೂ ಇಲ್ಲ, ಯಾಕಂದರೆ ಈ ಸಮಾಜದ ಜೊತೆ ನಾವು ಆಟ ಆಡಬೇಕು, ಹೋರಾಟ ಮಾಡಬೇಕು ಅನ್ನಾಗ ಈ ಸಮಾಜ ನಮಗೆ ಜೈಕಾರ ಹಾಕುತ್ತದೆ, ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತದೆ. ಹಾಗಾಗಿ ನಾವಿಬ್ಬರು ಹೋರಾಟ ಮಾಡಿದಾಗಲೇ ನಮ್ಮ ಪ್ರೀತಿ ಗೆಲ್ಲಲು ಸಾಧ್ಯ. ಗೀತಾ, ನಿನ್ನ ಪ್ರೀತಿ ಗೆಲ್ಲಲು ಎಂತ ಸಾಹಸವಾದರೂ ಮಾಡಲು ನಾನು ಸಿದ್ಧ. ಈ ಪ್ರಪಂಚವೇ ಒಂದು ಕಡೆಯಿಂದಲೂ ಅದನ್ನು ಎಲ್ಲ ನನ್ನಲ್ಲಿದೆ. ನೋಡಿ, ಯುದ್ಧ ಗೆಲ್ಲುವವರಿಗೆ ಆವೇಶ ಇರಬಾರದು, ಆಲೋಚನೆ ಇರಬೇಕು. ಯಾಕಂದರೆ ನಾವು ಯುದ್ಧ ಮಾಡುತ್ತಿರುವುದು ಹೊರಗಿನವರ ಜೊತೆ ಅಲ್ಲವಲ್ಲ, ನಮ್ಮ ಮನೆಯಲ್ಲಿರುವವರ ಜೊತೆ. ಮೊದಲು ನಿಮ್ಮಣ್ಣನಿಗೆ ಒಪ್ಪಿಸಿ, ಆನಂತರ ಈ ಸಮಾಜಕ್ಕೆ ನಾವು ಒಪ್ಪಿಸಿದರೆ ಆಯಿತು. ಹೌದು ಗೀತಾ, ಮೊದಲು ಅಣ್ಣನನ್ನು ಒಪ್ಪಿಸಬೇಕು. ಆದರೆ ಅಣ್ಣನೇ ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡುತ್ತಿಲ್ಲ, ನನ್ನ ತಂಗಿಯ ಮದುವೆ ಕೂಡ ಮಾಡಿಲ್ಲ. ಈಗಿರುವಾಗ ನನ್ನ ಮದುವೆಯ ವಿಚಾರ ಹೇಗೆ ಪ್ರಸ್ತಾಪ ಮಾಡಲಿ ಹೇಳು ಗೀತಾ. ನೋಡಿ, ನಾನು ನನ್ನ ಪರಿಸ್ಥಿತಿಯ ಬಗ್ಗೆ ನಿಮಗೆ ಹೇಳುತ್ತೇನೆ. ನನ್ನ ತಂದೆಗೆ ಹುಷಾರಿಲ್ಲ, ಅವರು ಜ್ವರದಿಂದ ಬಳಲುತ್ತಿದ್ದಾರೆ. ನನ್ನನ್ನು ತೆರಳಿ ನನ್ನನ್ನು ಅನಂತ ಮಾಡುವಲ್ಲಿದ್ದಾರೆ. ಹಾಗಾಗಿ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ, ಸಾವು ಒಂದೇ ಮಾರ್ಗ. ಚಿಂತಿಸಬೇಡ ಗೀತಾ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಅಂತ ಕೆಟ್ಟ ಆಲೋಚನೆ ಎಂದಿಗೂ ಮಾಡಬೇಡ ಗೀತಾ. ಸ್ವಲ್ಪ ದಿನ ಸುಧಾರಿಸಿದವರು ಅಣ್ಣನ ಅನುಮತಿ ಪಡೆದು ನೀನು ಮದುವೆಯಾಗಿ ನನ್ನ ಮನೆ ತಂದಿಸಿಕೊಳ್ಳುತ್ತೇನೆ. Thank you.
ಹೇಳಿದ್ದಾರೆ.